ಹಲೋ ಫ್ರೆಂಡ್ಸ್, ನಮಸ್ಕಾರ. ಈ ದಿನ ನೀವು ನೋಡ್ತಾ ಇದ್ದೀರಾ ಟ್ರೂ ನ್ಯೂಸ್ ಚಾನಲ್ ಕಡೆಯಿಂದ. ಈ ದಿನ ಪತ್ರಿಕಾ ದಿನಾಚರಣೆ ಅಂಗವಾಗಿ ಕೋಲಾರ ಜಿಲ್ಲೆ ಕಾರ್ಯನಿರತ ಪತ್ರಕರ್ತರ ಸಂಘ ವತಿಯಿಂದ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪತ್ರಿಕಾ ದಿನಾಚರಣೆ ಮತ್ತು ಪುರಸ್ಕಾರ ಅಧ್ಯಕ್ಷರಾದ ಗೋಪಿನಾಥ್ ಹಾಗೂ ಕಾರ್ಯದರ್ಶಿಗಳಾದ ಚಂದ್ರಶೇಖರ್ ಹಾಗೂ ಸುರೇಶ್ ಕುಮಾರ್ ಹಾಗೂ ಜಿಲ್ಲೆಯ ಮುಖಂಡರು ಎಲ್ಲರೂ ಸೇರಿ ಜಿಲ್ಲೆಯ ಕಾರ್ಯನಿರತ ಪತ್ರಕರ್ತರ ಮಕ್ಕಳಿಗೆ ಬಹುಮಾನಗಳನ್ನು ವಿತರಿಸಿದರು. ಸ್ನೇಹಿತರೆ, ಈಗ ನೀವು ನೋಡ್ತಾ ಇದ್ದೀರಾ ಟ್ರೂ ಚಾನಲ್. ಧನ್ಯವಾದಗಳು. ಸ್ವಲ್ಪ ಹಿಂದೆ ಬರ್ಬೇಕಣ್ಣ, ಎಲ್ಲರೂ ದಯವಿಟ್ಟು ಎಲ್ಲ ಕವರ್ ಆಗಲ್ಲ. ಹೋಗು, ಇನ್ನು ಸ್ವಲ್ಪ ಮೊಬೈಲ್ ಇಂದ ಹೋಗಿ.
ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡೋದು. ನಮ್ಮೆಲ್ಲ ಅಚ್ಚುಮೆಚ್ಚಿನ ಗೆಳೆಯ ಕೋಲಾರದ ಹೆಮ್ಮೆ ಶ್ರೀ ಪ್ರಭಾಕರ್ ಅವರು ಉದ್ಘಾಟನೆ ಆಗಮಿಸಿದ್ದಾರೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಕಾರ್ಯಕ್ರಮದಂತ ಹೇಮಂತ್ ತಿಮ್ಮ ತಿಮ್ಮಾರ್ಕರ್ ಅವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಕೋಲಾರ ಜಿಲ್ಲಾ ಕಾರ್ಯಕ್ರಮ ಪರಿಷತ್ತಿನ ಅಧ್ಯಕ್ಷರಾದಂತಹ ವಿ ಭೋಗನಾಥ್ ಅವರು ವಹಿಸಿಕೊಂಡಿದ್ದಾರೆ. ಮಧ್ಯಮ ಅಕಾಡೆಮಿಯ ಕಾರ್ಯದರ್ಶಿ ಆತ್ಮರಾದಂತಹ ರೂಪಾ ಮೇಡಮ್ ಅವರಿದ್ದಾರೆ. ಕರ್ನಾಟಕ ಕಾರ್ಯಕ್ರಮ ಪತ್ರಕರ್ತರ ಖಜಾನೆಯಾದಂತಹ ಭರತ ಒಳ್ಳವರ ಇದ್ದಾರೆ. ರಾಜ್ಯ ಕಾರ್ಯಕಾರಿ ಸಂಸ್ಥೆಯಂತಹ ಶ್ರೀ ಮುನಾಗರ್ ಸೇರಿದ್ದಾರೆ. ಅಖಿಲ ಭಾರತ ಪತ್ರಿಕಾ ಸಂಪಾದಕರ ಒಕ್ಕೂಟದ ಕರ್ನಾಟಕ ಪತ್ರಿಕೆಯಾದಂತಹ ಮೊಹಮ್ಮದ್ ಜುಲಸ್ ಅವರು ಸೇರಿದ್ದಾರೆ. ವಾರ್ತಾಧಿಕಾರಿ ಸೌಮ್ಯ ಮೇಡಮ್ ಅವರು ಸೇರಿದ್ದಾರೆ. ನಮ್ಮ ತಂದೆ ಖಜಾಂಚಿಯಾದಂತಹ ಸುರೇಶ್ ಅವರು, ಪ್ರಧಾನ ಅಧ್ಯಕ್ಷ ಆದಂತಹ ನಮ್ಮ ಚಂದ್ರ ಅವರು ಇದ್ದಾರೆ. ಹಾಗೆ ವಿವಿಧ ಸಂಘ ಸಂಸ್ಥೆಗಳಿಂದ ಪತ್ರಕರ್ತರು, ಅವರ ಕುಟುಂಬದವರು ಎಲ್ಲರೂ ಸಹ ಕಾರ್ಯಕ್ರಮಕ್ಕೆ ಪ್ರಶಸ್ತಿ ಪುರಸ್ಕೃತರು. ಆಮೇಲೆ ಪುಸ್ತಕ ಪುರಸ್ಕಾರಕ್ಕೆ ಆಗಮಿಸಿರುವಂತಹ ಪತ್ರಕರ್ತರ ಮಕ್ಕಳು ಎಲ್ಲರೂ ಸಹ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಸಹಸ್ರಾಂತ ಭಾಷಣವನ್ನ ಮುಂದುವರಿಸ್ತಾ ಇದ್ದೀನಿ. ಕೇವಲ 10 ನಿಮಿಷದಲ್ಲಿ ನಮ್ಮ ಪತ್ರಕರ್ತರ ಸಂಘದ ಒಂದು ಇತಿಹಾಸವನ್ನ ತಮಗೆ ನೆನಪಿಸುವ ಕಾರ್ಯಕ್ರಮ ಕೆಲಸವನ್ನ ಜವಾಬ್ದಾರಿಯನ್ನ ಸಂಘದ ಅಧ್ಯಕ್ಷರಂತ ಗೌರವವನ್ನು ಕೋರಿಸಿದ್ದಾರೆ. ಆ ಕೆಲಸವನ್ನು ಮಾಡಲು ನಾನು ಮುಂದಿಡ್ತಾ ಇದ್ದೀನಿ. ಇದೆಲ್ಲ ನಿಮ್ಮೆಲ್ಲ ಗೊತ್ತಿರೋ ಹಾಗೆ ಇವತ್ತು ಮಂಗಳೂರು ಸಮಾಜದ 1843 ಬಸವ ಸಂಚಿಕೆ ಆರಂಭವಾದ ದಿನ ಸುಮಾರು 180 ವರ್ಷಗಳ ಹಿಂದೆ ಕನ್ನಡ ಪತ್ರಿಕೋದ್ಯಮ ಏನು ಆರಂಭ ಆಗಿತ್ತು ಆ ದಿನವನ್ನ ಜುಲೈ 1 ಕನ್ನಡ ಪತ್ರಿಕಾ ದಿನಾಚರಣೆಯನ್ನ ನಾವು ಅವತ್ತಿನಿಂದ ಆಚರಿಸಲು ಬರ್ತಾ ಇದ್ದೀವಿ. ಅದೇ ರೀತಿ ಇವತ್ತು ನಾನು ವೈವಿಧ್ಯಮಯ ಕಾರ್ಯಕ್ರಮಗಳ ಮೂಲಕ ಈ ಕಾರ್ಯಕ್ರಮವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಪತ್ರಕರ್ತರ ಪತ್ರಿಕೆ ಉಂಟಾದ ಮೇಲೆ ಪತ್ರಕರ್ತರ ಸಂಖ್ಯೆ ಹೆಚ್ಚಾಯಿತು, ಅದಕ್ಕೊಂದು ಸಂಘಟನೆ ಬೇಕಾಯಿತು. ಆಗ 1932 ಕರ್ನಾಟಕ ಕಾರ್ಯರತ ಪತ್ರಕರ್ತರ ಸಂಘ ಆರಂಭ ಆಗುತ್ತೆ. ಅದರ ಮೊದಲ ಅಧ್ಯಕ್ಷರಾಗಿ ಕೋಲಾರ ಜಿಲ್ಲೆಯವರಾದಂತಹ ನಮ್ಮೆಲ್ಲರ ಹೆಮ್ಮೆಯ ಕನ್ನಡದ ಕವಿ ಬಿ ಗುಂಡಪ್ಪನವರು ಅದರ ಮೊದಲ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಸೊ ಅದು ನಮ್ಮ ಹೆಮ್ಮೆಯ ವಿಚಾರ. ಇನ್ನು ಕೋಲಾರ ಜಿಲ್ಲಾ ಕಾರ್ಯರತ ಪತ್ರಕರ್ತರ ಸಂಘದ ವಿಚಾರಕ್ಕೆ ಬಂದಾಗ ಈ ನಮ್ಮ ಸಂಘಕ್ಕೆ ಸುಮಾರು 50 ವರ್ಷಗಳ ಇತಿಹಾಸ ಇದೆ. ಈ ಇತಿಹಾಸದಲ್ಲಿ ಸುಮಾರು 20-30 ವರ್ಷಗಳ ಕಾಲ ನಾವು ಕೇವಲ ಈ ಸೈಟ್ ಅನ್ನ ಏನಾದ್ರು ಕೂತಿದ್ದೇವೆ. ಈ ನಿವೇಶನವನ್ನ ಮಾಡೋದಕ್ಕೆ ಸುಮಾರು 20 ವರ್ಷಗಳ ಪ್ರಯತ್ನ ಇದೆ. ಆ ಹಿಂದೆ ಆಗಿನ ಕಾಲದಲ್ಲಿ ಆಗಿರುವಂತ ಎಲ್ಲ ಸಂಪಾದಕರುಗಳು ಮತ್ತು ಮುಖಂಡರುಗಳು, ಈ ಸಂಘದ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಅವರ ಶ್ರಮ ಇದೆ. ನಾನು ಯಾರಿಗೂ ಉಪಸ್ಥಿತರಲ್ಲಿ ಹೋಗೋದಿಲ್ಲ, ಯಾಕಂದ್ರೆ ಸಮಯ ಕಡಿಮೆ ಇರೋದ್ರಿಂದ ದಯವಿಟ್ಟು ಅನಂತಾರ ಭಾವಿಸ್ತಾ ಬಂತು. ಅದೇ ರೀತಿ ಸುಮಾರು 20 ವರ್ಷಗಳ ಹಿಂದೆ ಬಿವಿ ಗೋಪಿನಾಥ್ ಅವರು ಮತ್ತು ಹೊಸ ತಂಡ ಈ ಕರ್ನಾಟಕ ಕೋಲಾರ ಜಿಲ್ಲಾ ಕಾರ್ಯರತ ಪತ್ರಕರ್ತರ ಸಂಘಕ್ಕೆ ಆಯ್ಕೆ ಆದ ನಂತರ ನಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇತ್ತು. ಯಾಕಂದ್ರೆ ನಮ್ಮ ಮುಂದೆ ಈ ನಿವೇಶನ ಇತ್ತು. ಆ ನಿವೇಶನದಲ್ಲಿ ಅವರು ಯಾವ ರೀತಿ ಸದ್ಬಳಕೆ ಮಾಡಬೇಕು, ಆ ಸದ್ಬಳಕೆ ಮಾಡಿಕೊಂಡದನ್ನ ಪತ್ರಕರ್ತರ ಅನುಕೂಲಕ್ಕಾಗಿ ಯಾವೆಲ್ಲ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ಬಹುದು ಅನ್ನೋ ಸವಾಲು ನಮ್ಮ ಮುಂದೆ ಇತ್ತು. ಆಗ ಅಡಿಪಾಯ ಹಾಕಿದ್ದಂಥದ್ದು 1900 ಇಸ್ವಿಯಲ್ಲಿ ಆಗ ಶುರು ಆದಂತ ಸುಮಾರು 20 ವರ್ಷಗಳ ಸತತ ಪ್ರಯತ್ನ ಮತ್ತು ಹಂತ ಹಂತಗಳ ಪ್ರಗತಿಯ ನಡುವೆ ಇವತ್ತು ಈ ಭವ್ಯವಾದ ಭವನವನ್ನ ನಾವು ನಿರ್ಮಾಣ ಮಾಡಿಕೊಂಡಿದ್ದೇವೆ. ಇಡೀ ಕರ್ನಾಟಕದಲ್ಲೇ ಬಹುಶಃ ಈ ರೀತಿಯಾದ ಒಂದು ಭವ್ಯವಾದ ಭವನ ಖಂಡಿತವಾದರೂ ಯಾವುದೇ ಜಿಲ್ಲಾ ಕೇಂದ್ರದಲ್ಲಿ ಇಲ್ಲ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಅದು ಕೋಲಾರ ಜಿಲ್ಲೆಯ ಕಾರ್ಯಕರ್ತ ಪತ್ರಕರ್ತರಿಗೆ ಇರುವಂತ ಒಂದು ಹೆಮ್ಮೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ನಾವು ಈ ಪತ್ರಕರ್ತರ ದಿನಾಚರಣೆ ಆಗಿರ್ಬೋದು, ಅನೇಕ ಚಟುವಟಿಕೆಗಳನ್ನ ಈ ಕೋಲಾರ ಜಿಲ್ಲಾ ಕಾರ್ಯಕರ್ತ ಪತ್ರಕರ್ತರ ಅಡಿಯಲ್ಲಿ ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಸೊ ಈ ಜುಲೈ 1 ತಪ್ಪಿಸಿದಂತೆ ನಾವು ಇದನ್ನ ಪತ್ರಿಕಾ ದಿನಾಚರಣೆ ಆಚರಣೆ ಮಾಡ್ಕೊಂಡು ಬರ್ತಾ ಇತ್ತು. ಆ ಪತ್ರಿಕಾ ದಿನಾಚರಣೆಯಿಂದ ನಾವು ಸುಮಾರು ಇವತ್ತು ಮೊದಲು ಒಬ್ಬರು ಬಸ್ನಲ್ಲಿ ಶುರು ಮಾಡಿದಂತ ಪ್ರಶಸ್ತಿ ಪ್ರದಾನ, ಇವತ್ತು 9 ಹೆಜ್ಜೆ ಗುರುತುಗಳನ್ನ ನಮ್ಮ ಸಂಘದಲ್ಲಿ ಹೆಜ್ಜೆ ಗುರುತುಗಳನ್ನ ಯಾರು ಮುಡಿಸಿ ಹೋದ್ರು ಹಿರಿಯರು, ಅವರ ನೆನಪಿನಲ್ಲಿ ಮತ್ತು ಅವರ ಹೆಸರಿನಲ್ಲಿ 9 ಪತ್ರಕರ್ತರಿಗೆ ಇಡೀ ಕೋಲಾರ ಜಿಲ್ಲೆಯಾದ್ಯಂತ ಪತ್ರಕರ್ತರನ್ನ ಆಯ್ಕೆ ಮಾಡಿಕೊಂಡು ಅವರಿಗೆ ಇವತ್ತು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ನಮ್ಮ ಸಂಘದಲ್ಲಿ ಇವತ್ತು 259 ಜನ ಸದಸ್ಯರಿದ್ದಾರೆ. ಈ ಸದಸ್ಯರ ಪೈಕಿ ಅನೇಕ ಅವರ ಮಕ್ಕಳುಗಳು SLC, PUC ಮತ್ತು ಎಲ್ಲ ಪದವಿ ಕಾಲೇಜು ಡಿಗ್ರಿಗಳಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡ್ಕೊಂಡಿರುವಂತವ್ರು, ಅಂದ್ರೆ 60ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡ್ಕೊಂಡಿರುವಂತ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ನಾವು ಪುರಸ್ಕಾರವನ್ನ ಕೊಡ್ತಾ ಇದ್ದೀವಿ. ಅದು ನಂದು ಮಹಾಭಾರದ ಪುರಸ್ಕಾರ.
ಶೇಕಡ 90ಕ್ಕಿಂತ ಹೆಚ್ಚು ಅಂಕ ಪಡೆದವರಿಗೆ 5,000 ರೂಪಾಯಿಗಳು, ಶೇಕಡ 80ಕ್ಕಿಂತ ಹೆಚ್ಚು ಅಂಕ ಪಡೆದವರಿಗೆ 3,000 ರೂಪಾಯಿಗಳು, ಶೇಕಡ 60ಕ್ಕಿಂತ ಹೆಚ್ಚು ಅಂಕ ಪಡೆದವರಿಗೆ 2,000 ರೂಪಾಯಿಗಳ ನಗದು ಬಹುಮಾನವನ್ನ ಮತ್ತು ಅವರಿಗೆ ಒಂದು ಬ್ಯಾಗು ಪ್ರಮಾಣ ಪತ್ರ ಎಲ್ಲ ಕೊಟ್ಟು ಅವರಿಗೆ ಸನ್ಮಾನವನ್ನು ಮಾಡುವಂತ ಮತ್ತು ಪತ್ರಕರ್ತರ ಮಕ್ಕಳನ್ನ ಉತ್ತೇಜಿಸುವಂತ ಕೆಲಸವನ್ನ ಅವತ್ತಿಂದ ನಾವು ಮಾಡ್ತಾ ಇದ್ದೀವಿ.